ಮಾ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ಆರ್ತಿ ಇದೀಗ ಹೆಡ್ಲೈನ್ಸ್ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಯಡಿಯೂರಪ್ಪ ಹೇಳಿಕೆ ಚುನಾವಣೆ ಬಂದಾಗ ಯಾರ ಬಣ್ಣ ಏನೆಂದು ಗೊತ್ತಾಗುತ್ತದೆ ಈಗಲೇ ಹೇಳುವುದು ಬೇಡ ಎಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಸಾಮ್ರಾ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಎಸ್ವೈ ಡಿಸೆಂಬರ್ ಅಧಿವೇಶನದ ವೇಳೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆನ್ಕೆ ಹೇಳಿಕೆ ಶನಿವಾರ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಅಶೋಕ್ ಕುಮಾರ್ ಶೆಟ್ಟಿ ಜೊತೆ ಸಭೆ ಪ್ರಗತಿಯಲ್ಲಿರುವ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟಿಸುವ ಮಾಹಿತಿ ಬಡವರ ಹಿಂದುಳಿದವರ ಪ್ರಗತಿಗೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸದಾ ಸಿದ್ಧ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಹೇಳಿಕೆ ಬೆಳಗಾವಿ ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರಗಳಲ್ಲಿ ಸೌಂಡ್ ಸಿಸ್ಟಮ್ ವಿತರಣೆ ಮಸೀದಿ ಮಂದಿರ ಚರ್ಚ್ ಸೇರಿ ವಿವಿಧೆಡೆ ಸಮುದಾಯ ಭವನಗಳಲ್ಲಿ ವಿತರಣೆ ಏನೇ ತಿಪ್ಪರಲಾಗ ಹಾಕಿದ್ರೂ ಕಾಂಗ್ರೆಸ್ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲ್ಲ ಜನ ಬಿಜೆಪಿ ಮೋದಿ ಪರ ಇದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಬಂದಾಗ ಯಾರ ಬಣ್ಣ ಏನಂತ ಗೊತ್ತಾಗುತ್ತೆ ಈಗಲೇ ಹೇಳುವುದು ಬೇಡ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು ಭಾನುವಾರ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಜಿ ಸಚಿವೆ ಪ್ರಿಯಾಂಕಾ ಖರ್ಗೆ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಕಾಂಗ್ರೆಸ್ನವರು ಹಗಲು ಕನಸು ಕಾಣುತ್ತಿದ್ದಾರೆ ಈಗಲೇ ನಾನೇನು ಪ್ರತಿಕ್ರಿಯೆ ನೀಡುತ್ತಿಲ್ಲ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ 145ರಿಂದ 150 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿ ಅಧಿಕಾರ ನಡೆಸುವುದು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ವರ್ಷದ ಬಂದು ಹೋಗ್ತಾ ಇದ್ದೇನೆ ಈಗಾಗಲೇ ಅವರದ್ದು ಅನೇಕ ಬೇಡಿಕೆಗಳನ್ನು ನಾನು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಈಡೇರಿಸಿದ್ದೇನೆ ಆ ತೃಪ್ತಿ ಅವರಿಗೂ ಇದೆ ನನಗೂ ಇದೆ ಈಗಲೂ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಏನೇನು ಸಾಧ್ಯ ಇದೆಯೋ ಅದನ್ನು ಮಾಡಿಸ್ಕೊಡು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅವೆಲ್ಲ ನನ್ನಿಂದಾಗಲ್ಲ ಪದೇ ಚುನಾವಣಾ ಸಮಿತಿ ಕಾನೂನು ಅಂತ ಏನು ಬೇಕೋ ಅದು ಮಾಡ್ತೇನೆ ಚುನಾವಣೆ ಬಂದಾಗ ಯಾರ ಬಣ್ಣ ಏನು ಅಂತ ಗೊತ್ತಾಗುತ್ತೆ ಈಗಲೇ ಏನೇನೋ ನಿರೀಕ್ಷೆ ಮಾಡ್ಕೊಂಡು ಮಾತಾಡೋದು ಬೇಡ ಭಾರತೀಯ ಜನತಾ ಪಾರ್ಟಿ 140-150 ಸೀಟ್ ಗೆದ್ದು ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ ಕಾಂಗ್ರೆಸ್ನವರು ಹಗಲು ಕನಸು ಕಾಣ್ತಾ ಇದ್ದಾರೆ ಕನಸು ನೆನೆಸಾಗೋದಿಲ್ಲ ಈ ಮಾತನ್ನು ಪ್ರಿಯಾಂಕಾ ಖರ್ಗೆ ಹೇಳೋಕ್ಕೆ ಅಥವಾ ಉಳಿದಂತ ಮುಖಂಡಗಳು ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋಕೆ ಇಷ್ಟಪಡ ವಿಶ್ವನಾಥ ದೇಸಾಯಿ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ ಡಿಸೆಂಬರ್ ಅಧಿವೇಶನದ ವೇಳೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟಿಸಲಾಗುವುದಾಗಿ ಶಾಸಕ ಅನಿಲ್ ಬೆನ್ಕೆ ತಿಳಿಸಿದ್ದಾರೆ ಡಿಸೆಂಬರ್ ಚಳಿಗಾಲ ಅಧಿವೇಶನದ ವೇಳೆಯಲ್ಲಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ 2 ಮಹಡಿಗಳನ್ನು ಉದ್ಘಾಟನೆ ಮಾಡಲಿದ್ದೇವೆ ಎಂದು ಶಾಸಕ ಅನಿಲ್ ಬೆನ್ಕೆ ಅವರು ತಿಳಿಸಿದರು ಶನಿವಾರ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಅಶೋಕ್ ಕುಮಾರ್ ಶೆಟ್ಟಿ ಅವರ ಜೊತೆ ಸಭೆ ನಡೆಸಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಡಿಸೆಂಬರ್ನಲ್ಲಿ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಲಿದ್ದು ಆ ವೇಳೆ ಬೆಳಗಾವಿ ನಗರದಲ್ಲಿ ಪ್ರಗತಿ ಹಂತದಲ್ಲಿ ಇರುವ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಆಗಲಿದೆ ಎಂದು ತಿಳಿಸಿದರು ಸದ್ಯದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ಕಾಮಗಾರಿ ನಡೆಯಲಿದೆ ಎಂದು ತಿಳಿಸಿದರು ಬಳ್ಳಾರಿ ಆಸ್ಪತ್ರೆಯಲ್ಲಿ ಆಗಿರುವ ಸಮಸ್ಯೆ ನಮ್ಮ ಬಿಮ್ಸ್ ಆಸ್ಪತ್ರೆಯಲ್ಲಿ ಆಗಬಾರದು ಆಕ್ಸಿಜನ್ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ವಿದ್ಯುತ್ ಸಮಸ್ಯೆ ಎದುರಾದಾಗ ಆಕ್ಸಿಜನ್ ಸಪ್ಲೈ ಮಾಡಲು ಜನರೇಟರ್ ರೆಡಿ ಇರಬೇಕು ಎಂದು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಇದಕ್ಕಿಂತ ಮುಂಚೆ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಅಶೋಕ್ ಕುಮಾರ್ ಶೆಟ್ಟಿ ಅವರ ಜೊತೆ ಸಭೆ ನಡೆಸಿದರು ಈ ಸಭೆಯಲ್ಲಿ ಪ್ರತಿನಿತ್ಯ ದಾಖಲಾಗುವ ರೋಗಿಗಳ ಬಗ್ಗೆ ಮಾಹಿತಿ ಪಡೆದರು ಪ್ರತಿನಿತ್ಯ ಒಪಿಡಿಯಲ್ಲಿ ಸಂಗ್ರಹವಾಗುವ ಹಣದ ಬಗ್ಗೆ ಮಾಹಿತಿ ಪಡೆದರು ಪ್ರತಿನಿತ್ಯ ಬಯೋಮೆಟ್ರಿಕ್ ಸಿಸ್ಟಮ್ ಸರಿಯಾಗಿ ಕೆಲಸ ನಿರ್ವಹಿಸಬೇಕು ಎಂದು ಸೂಚಿಸಿದರು ಬ್ಲಡ್ ಬ್ಯಾಂಕ್ ಎಕ್ಸರೇ ದಿನದ 24 ಗಂಟೆ ಸೇವೆ ಸಲ್ಲಿಸಬೇಕು ಎಂದು ತಿಳಿಸಿದರು ಕಳೆದ ಒಂದು ತಿಂಗಳ ನಂತರ ಇವತ್ತು ನಾವು ಬಿಮ್ಸ್ ಆಸ್ಪತ್ರೆಯಲ್ಲಿ ಹೊಸ ಬಿಮ್ಸ್ ಡಾಕ್ಟರ್ ಇದ್ದವರು ಅಶೋಕ್ ಕುಮಾರ್ ಶೆಟ್ಟಿ ಸಾಹೇಬರ ಜೊತೆ ಇವತ್ತು ಮೀಟಿಂಗ್ ಮಾಡಿದ್ದೀವಿ ವಿಶೇಷವಾಗಿ ಪೇಷಂಟ್ ಅಡ್ಮಿಷನ್ಸ್ ಎಷ್ಟಾಗಿದ್ದಾವೆ ಹಿಂದಿನ ಮತ್ತು ಇವತ್ತಿನ ಪೇಷಂಟ್ ಅಡ್ಮಿಷನ್ ಎಷ್ಟು ಫರಕ್ ಅದಾವೆ ಅಂತ ಕೇಳಿದ ಮೇಲೆ ಗಣಪತಿ ಉತ್ಸವನಲ್ಲಿ ಸ್ವಲ್ಪ ಪೇಷಂಟ್ ಅಡ್ಮಿಷನ್ ಕಮ್ಮಿ ಇದ್ದು ಆದರೆ ಇವತ್ತಿನ ದಿವಸ 1,000ಕ್ಕಿಂತ ಜಾಸ್ತಿ ಅಡ್ಮಿಷನ್ಸ್ ಅದಾವೆ ಎಕ್ಸ್ರೇ ಇರಲಿ ಬ್ಲಡ್ ಬ್ಯಾಂಕ್ ಇರಲಿ ಅಥವಾ ಬೇರೆ ಬೇರೆ ಏನೇನು ಸಂಸ್ಥೆ ಅದಾವೆ ಎಲ್ಲ ಡೇ ನೈಟ್ ಇಲ್ಲೇ ಶುರು ಅದಾವೆ ನಾವು ಅದು ಮಾಹಿತಿ ತೊಗೊಂಡಿವಿ ಜೊತೆ ಜೊತೆ ಹೊಸ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲಿನ ಆಗೋದದ ಅದ್ರ ಬಗ್ಗೆನೇ ಚರ್ಚೆ ಮಾಡಿದ್ದೀವಿ ಬರುವ 8-10 ದಿವಸನಾಗ ಇಲ್ಲಿ ಪೂಜಾ ಮಾಡಿ ಅದರ ಒಂದು ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಡಿಮಾಲಿಶ್ ಮಾಡಿ ಅದವನ್ನು ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ವನ್ನು ಇವಾಗ ಶುರು ಮಾಡ್ತೀವಿ ಜೊತೆ ಜೊತೆ ಈಗ ನಾವು ಹೋಗಿ ಸೂಪರ್ ಸ್ಪೆಷಾಲಿ ಹಾಸ್ಪಿಟಲ್ವನ್ನು
ಡಿಸೆಂಬರ್ ಅಧಿವೇಶನ ತನಕ ನಾವು ರೆಡಿ ಮಾಡಿ ಡಿಸೆಂಬರ್ ಅಧಿವೇಶನೇ ಅದು ಉದ್ಘಾಟನೆ ಆಗಬೇಕಂತ ಒಂದು ನಮ್ಮ ಪ್ಲ್ಯಾನ್. ಈಗಾಗಲೇ ನಾವು ಎರಡು ಮೂರು ಸಲ ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಒಂದು ಹಂತಕ್ಕದ ಕಾರ್ಯ ಬಿಲ್ಡಿಂಗ್ ಬಂದಿದೆ. ಇವತ್ತು ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಿ ಬರುವ ನವೆಂಬರ್ ತನಕ ಈ ಎರಡು ಏನು ಮೂರು ಫ್ಲೋರ್ಗಳು ಪಕ್ಕಾ ರೆಡಿ ಮಾಡಿ ಅದು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡೋದು ಒಂದು ವ್ಯವಸ್ಥೆ ಸಲುವಾಗಿ ನಾವು ಈಗಾಗಲೇ ಬೆನ್ನು ಹತ್ತಿ ಇವತ್ತು ತನಕ ಬಂದೀವಿ. ವಿಶೇಷವಾಗಿ ಕ್ಲೀನ್ಲಿನೆಸ್ ಇರಲಿ, ಮೆಡಿಸಿನ್ ಅವೈಲೇಬಿಲಿಟಿ ಇರಲಿ, ಅಥವಾ ಬೇರೆ ಬೇರೆ ಸಂಗತಿ ಒಳಗೆ ಚರ್ಚೆ ಮಾಡಿ ಒಳ್ಳೆಯದ ವಾತಾವರಣ ಇವತ್ತು ನಾವು ಹಾಸ್ಪಿಟಲ್ ನೋಡಲಿಕ್ಕೆ ಸಾಧ್ಯದ. ಜನರು ಇದು ಸದುಪಯೋಗ ಪಡಿಸಬೇಕು. ಅದರ ಜೊತೆ ಮೊನ್ನೆ ಬೆಳ್ಳಾರಿನಲ್ಲಿ ಸಮಸ್ಯೆ ಆಯಿತು, ಯಾವುದು ಪರಿಸ್ಥಿತಿ ಅಂತ ಪರಿಸ್ಥಿತಿಯಲ್ಲೇ ಬರಬಾರ್ದಿಗೂ ನಾವು ಜನ್ರೇಟರ್ಸ್ ಇರಲಿ, ವೆಂಟಿಲೇಟರ್ಸ್ ಇರಲಿ, ಅದರ ಬಗ್ಗೆ ಮಾಹಿತಿ ತೊಗೊಂಡು ಬ್ಯಾಕಪ್ ಇರಲಿ, ಅಥವಾ ಜನರ ಎಲ್ಲೇ ಲೈಟ್ ಬಿಟ್ಟು ಹೋದ್ರೆ ಇಂಥ ಯಾವುದು ಇಲೆಕ್ಟ್ರಿಕಲ್ ಸಮಸ್ಯೆ ಆಗಬಾರ್ದಿಗೂ ಅದೊಂದು ಇನ್ಸ್ಪೆಕ್ಷನ್ ಮಾಡಿ ಬರುವ ಕಾಲದಲ್ಲಿ ಎಂಥ ಯಾವುದು ಸಮಸ್ಯೆ ಬರಬಾರ್ದು ಅಂತ ನೋಡ್ತೇವೆ. ಅಲ್ಲ, ಪ್ರೈಮ್ ಮಿನಿಸ್ಟರು ವರ್ಷನ ಈ ಬಾರಿ ಮೋಸ್ಟ್ಲಿ ತಿಂಗಳ ಒಂದ್ಸಲ ಕರ್ನಾಟಕ ಬರ್ತಾರೆ, ಆದ್ರೆ ಹೆಮ್ಮೆಯಿಂದ ಹೇಳಬೇಕಂದ್ರೆ ಬೆಳಗಾವಿಗೆ ಐದು ಸಲ ಬಂದಾರ ಅವ್ರು. ಇಡೀ ದೇಶನಾಗ ಯಾವುದೂ ಜಿಲ್ಲೆಗೆ ಇಂಥ ಐದು ಸಲ ಬಂದಿಲ್ಲ, ಇನ್ನೊಂದು ಬರ್ತಾರೋ ಐದನೇ ಸಲ ಬರ್ತಾರೆ. ಅಂದ್ರೆ ಇಡೀ ರಾಜ್ಯದಲ್ಲಿ ನನ್ನ ಅನಿಸಿ ಪ್ರಕಾರ ಹೈಯೆಸ್ಟ್ ಸಲ ಬರೋದು ಬೆಳಗಾವಿನ ನರೇಂದ್ರ ಮೋದಿ ಸಾಹೇಬರು. ಅದು ಹಿಂಗಾಗಿ ಬರುವ ಕಾಲದಲ್ಲಿ ಬೆಳಗಾವಿಗೆ ಬರ್ತಾರೋ, ಇಲ್ಲೇ ಒಂದು ಕಾರ್ಯಕ್ರಮ ದೊಡ್ಡ ಪ್ರಮಾಣ ಮಾಡ್ತೇವೆ. ಈ ವೇಳೆ ಬಿಮ್ಸ್ ಸಿಇಒ ಶರೀದಾ ಆಫ್ರಿನ್, ಸಿಎಒ ಮತ್ತು ಎಫ್ ಗೌರಿಶಂಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಹಾದೇವ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬಡ ಹಿಂದುಳಿದವರ ಯುವಕರ ಪ್ರಗತಿಗಾಗಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸದಾ ಸಿದ್ಧ ಎಂದು ಯುವ ನಾಯಕ ರಾಹುಲ್ ಜಾರಕಿಹೊಳಿ ತಿಳಿಸಿದ್ದಾರೆ. ಎಲ್ಲ ಸಮಾಜದ ಬಡವರ, ಹಿಂದುಳಿದವರ, ಯುವಕರ ಪ್ರಗತಿಗಾಗಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸಲಿದೆ ಎಂದು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಹೇಳಿದರು. ನಗರದ ಜಾಧವ್ ನಗರ ಕಚೇರಿಯಲ್ಲಿ ಬೆಳಗಾವಿ ದಕ್ಷಿಣ ಉತ್ತರ ಮತಕ್ಷೇತ್ರದ ಮಸೀದಿ, ಮಂದಿರ, ಚರ್ಚ್ ಸೇರಿದಂತೆ ವಿವಿಧ ಸಮುದಾಯದ ಸಮುದಾಯ ಭವನಗಳಿಗೆ 2000 ಕುರ್ಚಿಗಳು ಮತ್ತು 20 ಸೌಂಡ್ ಸಿಸ್ಟಮ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಬೆಳಗಾವಿ ಜಿಲ್ಲೆಗೆ ಅಷ್ಟೇ ಸೀಮಿತವಾಗಿಲ್ಲ, ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಯುವಕರಿಗೆ ಪೊಲೀಸ್, ಆರ್ಮಿ, ಕೆಎಎಸ್, ಐಎಎಸ್ ತರಬೇತಿ ಸೇರಿದಂತೆ ವಿವಿಧ ತರಬೇತಿಗಳನ್ನು ನೀಡುತ್ತಿದ್ದು, ಯುವಕರು ತರಬೇತಿ ಪಡೆದು ತಮ್ಮ ಜೀವನ ರೂಪಿಸಿಕೊಳ್ಳಬೇಕು. ತಂದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಸಲಹೆ ಪಡೆದು ಇನ್ನಷ್ಟು ಜನಕ್ಕೆ ಅನುಕೂಲವಾಗುವ ಕಾರ್ಯಕ್ರಮ ರೂಪಿಸಲಾಗುವುದು ಎಂದು ತಿಳಿಸಿದರು. ಇಂಥರು ಹಲವಾರು ಕಾರ್ಯಕ್ರಮ ನಮ್ಮ ಫೌಂಡೇಶನ್ ವತಿಯಿಂದ ನಡೀತಾ ಇದೆ. ಇತ್ತೀಚೆಗೆ ನಾವು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಅವಾಗ ತಂದೆಯವ್ರ ಜೊತೆ ಚರ್ಚೆ ಮಾಡಿದಾಗ ಈ ನಮ್ಮ ಕಬಡ್ಡಿ ಏನು ದೇಶೀಯ ಆಟ ಆಗಿದೆ, ಅದು ಗ್ರಾಮೀಣ ಮಟ್ಟದಲ್ಲಿ ಬೆಳೆಯಬೇಕು. ಯಾಕಂದರೆ ನಮ್ಮ ಭಾಗದಲ್ಲಿ ಸಾಕಷ್ಟು ಆಟಗಾರರು ಕಬಡ್ಡಿ ಆಟವನ್ನು ಆಡ್ತಾ ಇರ್ತಾರೆ. ಅದಕ್ಕೆ ಅದನ್ನ ಬೆಳೆಸ್ಬೇಕಂತ ಉದ್ದೇಶದಿಂದ ಒಂದು 3 ಮ್ಯಾಟ್ ಸೆಟ್ಗಳನ್ನು ನಾವು ನಮ್ಮ ಫೌಂಡೇಶನಿಂದ ತರಿಸಿದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಯಾರಾದರೂ ಒಂದು ಕಬಡ್ಡಿ ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾರೆ ಅಂದರೆ ಅವರಿಗೆ ಫ್ರೀಯಾಗಿ ಉಚಿತವಾಗಿ ಮ್ಯಾಟನ್ನು ಕೊಡುವ ವ್ಯವಸ್ಥೆ ನಮ್ಮ ಫೌಂಡೇಶನ್ದಿಂದ ಮಾಡ್ತಾಯಿದೆ. ಯಾಕಂದರೆ ಸಾಕಷ್ಟು ಗ್ರಾಮೀಣ ಭಾಗದ ಮಕ್ಕಳು ಏನಿರ್ತಾರೋ ನೆಲದ ಮೇಲೆ ಮಣ್ಣದ ಮೇಲೆ ಅವರು ಆಟ ಆಡ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಗಾಯ ಆಗುವ ಸಾಧ್ಯತೆ ಇರ್ತದೆ, ಆಟ ಆಡುವಾಗ ಗಾಯ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ನಮ್ಮ ಮ್ಯಾಟದಲ್ಲಿ ಆಡಿದ್ರೆ ಅವರು ಸುರಕ್ಷಿತವಾಗಿ ಆಟವನ್ನು ಆಡುವುದು ಆ ಉದ್ದೇಶದಿಂದ ತಂದೆಯವರು ಆ ಯೋಜನೆಯನ್ನು ಮಾಡಿದರು. ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೋ ಒಂದು ಸಂಸ್ಥೆ ಆಗಿರ್ಬೋದು, ಯಾವುದೋ ಒಂದು ಫೌಂಡೇಶನ್ ಉಚಿತವಾಗಿ ಫ್ರೀಯಾಗಿ ಮ್ಯಾಟು ಕೊಡ್ತಾ ಇಲ್ಲ. ಅದಕ್ಕೆ ಸತೀಶ್ ಹರಿಕೋಡ್ ತಂದೆ ಸತೀಶ್ ಹರಿಕೋಡ್ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ಆ ಯೋಜನೆಯನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಇಂಥ ಹಲವಾರು ಸಮಾಜ ಸೇವೆ ಕಾರ್ಯಕ್ರಮವನ್ನು ನಮ್ಮ ಫೌಂಡೇಶನ್ ಅದಕ್ಕೆ ತಾವೆಲ್ಲರೂ ಏನು ಕುರ್ಚಿ ಸೌಂಡ್ ಸಿಸ್ಟಮನ್ನು ಕೊಡ್ತಾರೆ, ಇಂಥ ಯೋಜನೆಗಳನ್ನ ತಾವು ಸದುಪಯೋಗ ಪಡೀರಿ ಮತ್ತು ತಮ್ಮ ಆಶೀರ್ವಾದ ಸದಾ ನಮ್ಮ ಜೊತೆ ಇರಲಿ. ಯಾಕಂದರೆ ನಾವು ಕೂಡ ಸಾಕಷ್ಟು ವರ್ಷದಿಂದ ಇಂಥ ಸಮಾಜ ಸೇವೆ ಮಾಡ್ತಾ ಬಂದಿದ್ದಾರೆ. ನಾವು ಕೂಡ ವಿಶೇಷವಾಗಿ ಕ್ರೀಡೆ ಇರ್ಬೋದು ಯುವಕರಿಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ. ಅದಕ್ಕೆ ಯುವಕರು ಹೆಚ್ಚಿನ ಸಂಘಟನೆ ಮಾಡಿ ತಾವು ಬರುವ ದಿನಗಳಲ್ಲಿ ನಮ್ಮ ಪಕ್ಷದ ಕೈಯನ್ನು ಬಲಪಡಿಸಲಿಕ್ಕೆ ನಾವು ಪ್ರಯತ್ನ. ಈ ವೇಳೆ ಮಾಜಿ ಶಾಸಕ ರಮೇಶ್ ಕುರ್ಚಿ ಮಾತನಾಡಿ, ಸಮಾಜದಲ್ಲಿ ಸಾಕಷ್ಟು ಜನ ಶ್ರೀಮಂತ ರಾಜಕಾರಣಿಗಳು ಇದ್ದಾರೆ, ಎಲ್ಲರಿಗೂ ಜನರ ಕಳವಳಿ ಇರುವುದಿಲ್ಲ. ಆದರೆ ಎಂಕನ್ಮಡಿ ಬೆಳಗಾವಿ ಜನಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರಂತಹ ಸರಳ ಸಾಮಾಜಿಕ ಕಳವಳಿ ಹೊಂದಿದ ನಾಯಕ ಸಿಕ್ಕಿರುವುದು ನಮ್ಮ ಅದೃಷ್ಟ ಎಂದರು. ರಾಜಕೀಯೇತರ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಸುಮಾರು 10-15 ವರ್ಷಗಳಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಅವರು ಮಾಡ್ತಾ ಬಂದಿದ್ದಾರೆ.
ಅದೇ ರೀತಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲೇ ಇರ್ಬೋದು, ರಾಜಕೀಯ ಕ್ಷೇತ್ರ ಎಂ ಕಲಂ ವಿರೋಧ ಕ್ಷೇತ್ರ ಆದರೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಎಲ್ಲ ಸಮುದಾಯದ ಜನರಿಗೂ ಕೂಡ ಹಲವಾರು ರೀತಿಯ ಒಂದು ಮಾದರಿಯಾಗುವಂತಹ ಕಾರ್ಯಕ್ರಮವನ್ನ ಮಾನ್ಯ ಸತೀಶನ ಜಾರಕಿಹೊಳಿ ಅವರು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ತಮಗೆಲ್ಲ ಗುರುತಿರಬಹುದು, ಈಗಾಗಲೇ ಒಂದು ಹೊಸ ಪದ್ಧತಿಯ ಒಂದು ಯುವಕರಿಗೆ ಅನ್ವಯವಾಗುವಂತೆ ನಮ್ಮ ಘಟಪ್ರಭಾ ಸೇವಾ ದಳದಲ್ಲಿ ಒಂದು ಯುವ ಪಡೆಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವ ಕೊಡುವಂತೆ ಒಂದು ಮಿಲಿಟರಿ ಟ್ರೈನಿಂಗ್ ಇರ್ಬೋದು, ಒಂದು ಪೊಲೀಸ್ ತರಬೇತಿ ಟ್ರೈನಿಂಗ್ ಇರ್ಬೋದು, ಅಥವಾ ಸಣ್ಣ ಉದ್ಯಮಗಳು ನಡೆಸಲಿಕ್ಕೆ ಹಲವಾರು ರೀತಿಯ ಒಂದು ಟ್ರೈನಿಂಗ್ ಕೊಡುವುದರ ಮುಖಾಂತರ ಇಡೀ ರಾಜ್ಯದಲ್ಲಿಗೆ ಇವತ್ತು ಒಂದು 6,000 ವಿದ್ಯಾರ್ಥಿಗಳಿಗೆ ಉಚಿತವಾದ ಟ್ರೈನಿಂಗ್ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾನ್ಯ ಸದಸ್ಯರು ಜಾರಿಗೊಳ ಮಾಡ್ತಾ ಬಂದಿದ್ದಾರೆ. ಅಥವಾ ಯಾವುದೇ ರೀತಿಯ ಒಂದು ಚಿಕಿತ್ಸೆ ಇರ್ಬೋದು ಅಥವಾ ಏನು ಕೂಡ ಸಮಸ್ಯೆಗಳಿದ್ರು ಕೂಡ ನಮ್ಮ ಕಾರ್ಯಾಲಯಕ್ಕೆ ತಾವು ಸಂಪರ್ಕ ಮಾಡಿದಲ್ಲಿ ನಮ್ಮ ಶಾಸಕರ ಪರವಾಗಿ ಏನೊಂದು ಪೇಷಂಟ್ ಇರುತ್ತೆ ಅದರಲ್ಲಿ ಯಾವುದೇ ಇವತ್ತು ಒಂದು 50,000 1,00,000 2,00,000 ಹಿಂಗ ಏನು ಖರ್ಚು ವೆಚ್ಚಗಳು ಇವತ್ತು ಶಸ್ತ್ರಚಿಕಿತ್ಸೆ ಮಾಡ್ಬೇಕಾದ್ರೆ ಅವ್ರು ಬರ್ತಾ ಇರ್ತವೆ ಅಂತ ಒಂದು ಕಡು ಬಡವರಿಗೆ ಅಥವಾ ಕಾರ್ಮಿಕ ವರ್ಗದವರಿಗೆ ಅನುಕೂಲವಾಗಲಿ ಅಂತ ಹೇಳಿ ಶಾಸಕರು ತಮ್ಮದೇ ಆದಂತ ಒಂದು ಈ ಹಾಸ್ಪಿಟಲ್ಗೆ ಬೇಕಾದಂತ ಟೀಮ್ ರೆಡಿ ಮಾಡಿದ್ದಾರೆ. ಯಾರಾದ್ರೂ ಕೂಡ ಅದರ ಉಪಯೋಗ ಪಡೆಯೋರಿದ್ರೆ ತಾವು ಕೂಡ ನಮ್ಮ ಕಚೇರಿಗೆ ಸಂಪರ್ಕ ಮಾಡಿ ಯಾವ್ದೋ ಒಂದು ಪೇಷಂಟ್ ಇರುತ್ತೆ, ಯಾರು ಬಡವರು ಇರ್ತಾರೆ, ಅವರಿಗೆ ಬೇಕಾದ ಒಂದು ಸಹಾಯವನ್ನ ನಮ್ಮ ಟೀಮ್ ವತಿಯಿಂದ ಯಾವುದೇ ಒಂದು ಆಸ್ಪತ್ರೆ ಇದ್ರು ಕೂಡ ನಾವು ಸುಮಾರು ಮಾಡ್ತಾ ಬರ್ತೇವೆ. ಅಂದ್ರೆ ಇವತ್ತಿನವರೆಗೆ ಸುಮಾರು 1.5 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ತಿಂಗಳ ಕೂಡ 5,000 ಅಂತಂದ್ರೆ ತಾವು ವಿಚಾರ ಮಾಡುವುದು ಇವತ್ತಿಗೆ 1,00,000 ಹೆಚ್ಚಿನ ಕುರ್ಚಿಗಳನ್ನ ಹಲವಾರು ಸಮಾಧಿಗಳಿಗೆ ಒಂದು ಸಮುದಾಯಗಳಿಗೆ ಕೊಡುವಂತ ಕಾರ್ಯಕ್ರಮವನ್ನ ಮಾನ್ಯ ಶಾಸಕರು ಮಾಡಿದ್ದಾರೆ. ಗಲ್ಲಿಗಳಲ್ಲಿ, ವಾರ್ಡ್ಗಳಲ್ಲಿ ಅಥವಾ ಊರುಗಳಲ್ಲಿ ಒಂದು ಚಿಕ್ಕ ಚಿಕ್ಕ ಸಮುದಾಯಗಳು ಇರ್ತವೆ. ಏನಾದ್ರೂ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡ್ಕೋಬೇಕಂತಂದ್ರೆ ಒಂದು 100 ಕುರ್ಚಿ ಅಥವಾ ಸೌಂಡ್ ಸಿಸ್ಟಮ್ ತರಬೇಕಂತಂದ್ರೆ ಎಷ್ಟು ಸಮಸ್ಯೆಗಳಾಗ್ತವೆ ಅವ್ರಿಗೆ. 1,000, 2,000, 3,000, 4,000 ಕೊಡುವಂತ ಒಂದು ಇದು ತಪ್ಪಬೇಕು. ಅವರೆಲ್ಲರೂ ಸಾರ್ವಜನಿಕರು ಕೂಡ ಆ ಸೌಂಡ್ ಸಿಸ್ಟಮ್ ಮತ್ತು ಕುರ್ಚಿಗಳನ್ನ ತಮ್ಮ ತಮ್ಮ ಕಾರ್ಯಕ್ರಮದ ಉಪಯೋಗ ಮಾಡಬೇಕು, ಅದಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಪ್ರತಿ ತಿಂಗಳು ಕೂಡ 5,000 ಸೌಂಡ್ ಸಿಸ್ಟಮ್ ಮತ್ತು 5,000 ಕುರ್ಚಿಗಳು ಅಂದ್ರೆ 50 ಸೌಂಡ್ ಸಿಸ್ಟಮ್ ಅಂದ್ರೆ 50 ಸಮುದಾಯಗಳಿಗೆ ಪ್ರತಿ ತಿಂಗಳು ಕೂಡ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಬೆಳಗಾವಿ ಈಗಾಗಲೇ ಸುಮಾರು ನಾವು 2,000 ಇವತ್ತು ಕುರ್ಚಿಗಳನ್ನ ಮತ್ತು ಈ ಸಂದರ್ಭದಲ್ಲಿ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪರಶುರಾಮ್ ದಗೆ, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಎಂಜೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕ ಮಲ್ಗೌಡ ಪಾಟೀಲ್, ಬೆಳಗಾವಿ ಗ್ರಾಮೀಣ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಅನಂತ ಬ್ಯಾಕೂಡ್, ರಾಜು ಕೋಲಾ ಸೇರಿದಂತೆ ಬೆಳಗಾವಿ ದಕ್ಷಿಣ ಉತ್ತರ ಮತಕ್ಷೇತ್ರದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ನಗರದ ಮರಾಠ ಮಂದಿರದಲ್ಲಿ ಬೆಳಗಾಂ ಡಿಸ್ಟ್ರಿಕ್ಟ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಆತ್ಮರಕ್ಷಣೆಗಾಗಿ ಕರಾಟೆ ತರಬೇತಿ ಅತ್ಯವಶ್ಯಕವಾಗಿದೆ. ಈ ಹಿನ್ನೆಲೆ ಬೆಳಗಾವಿಯಲ್ಲಿ ಜಿಲ್ಲೆಯಲ್ಲಿ ವಿವಿಧೆಡೆ ಕರಾಟೆ ತರಬೇತಿ ನೀಡಲಾಗುತ್ತಿದೆ. ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರಾಟೆ ಮಾಸ್ಟರ್ ಜಿತೇಂದ್ರ ಕಾಕ್ತಿಕರ್ ಹೇಳಿದ್ದಾರೆ. ಬೆಳಗಾವಿಯ ಮರಾಠ ಮಂದಿರದಲ್ಲಿ ಜಿಲ್ಲಾ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿನ ವಿವಿಧ ತಾಲೂಕಿನ 800 ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಬೆಳಗಾವಿ ಡಿಸ್ಟ್ರಿಕ್ಟ್ ಕರಾಟೆ ಅಸೋಸಿಯೇಷನ್ನ ಅಧ್ಯಕ್ಷ ಗಜೇಂದ್ರ ಕಾಕ್ತಿಕರ್ ಹಾಗೂ ಕಾರ್ಯದರ್ಶಿ ಜಿತೇಂದ್ರ ಕಾಕ್ತಿಕರ್ ಅವರು ಕೆಎನ್ಎನ್ ಸಿಟಿ ನ್ಯೂಸ್ನೊಂದಿಗೆ ಮಾತನಾಡುವ ವೇಳೆ ಸ್ಪರ್ಧೆ ಮಹತ್ವ ಮತ್ತು ಪಾಲಕರು ಮಕ್ಕಳಿಗೆ ಕರಾಟೆಯ ತರಬೇತಿ ಕೊಡಿಸುವಂತೆ ತಿಳಿಸಿದರು. ಜಿಲ್ಲಾ ಕರಾಟೆ ಸ್ಪರ್ಧೆ ಅಪನ್ ಆಯೋಜಿತ ಕೇಳಲ ಹೇ ಜವಳಪಾಸ್ 750-800 ಕರಾಟೆ ಪಟ್ಟು ಇತ ಸಮಾವೇಶ ಝಾಲೇಲ ಆಹೇತ್ ಮರಾಠ ಮಂಗಲ್ ಕಾರ್ಯಾಲಯಮಧ್ಯೆ. ಆಣಿ ಮೀ ಸರ್ವೆ ವಿದ್ಯಾರ್ಥ್ಯಾಂನಾ ಏಕಚ ಸಾಂಗತೋಯ ಕಿ ಕರಾಟೆ ವಾಡವಾ, ಕರಾಟೆ ಆತ್ಮರಕ್ಷಣಾ ಕಲಾ ಆಹೆ. ಸರ್ಕಾರಾನಿ ಮೀ ಹೆಜಾ ಬದಲ ಥೋಡಾ ಲಕ್ಷ ದೇವನ್ ಕಾಮ ಕರಾವೆ, ಸ್ಕೂಲ್ ಕಾಲೇಜ್ಮಧ್ಯೆ ಕರಾಟೆ ಕಂಪಲ್ಸರಿ ಕರಾವೆ ಮನ್ ಮಾಜಿ ವಿನಂತಿ ಹೇ. ಧನ್ಯವಾದ. ಬೆಳಗಾವಿಯಲ್ಲಿ ಶ್ರೀ ಗಣೇಶ ಕರಾಟೆ ಡಿಸ್ಟ್ರಿಕ್ಟ್ ಲೆವೆಲ್ ಕರಾಟೆ ಕಾಂಪಿಟೇಷನ್ ನಾವು ಮಾಡ್ತಾ ಇದ್ದೇವೆ. ಕಳೆದ ಕೊರೋನಾದಿಂದ 3-4 ವರ್ಷ ಮಾಡಿಲ್ಲ. ಈ ಸಲ ಭರ್ಜರಿಯಾಗಿ ಈ ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆಯಿಂದ ಸುಮಾರು ತಾಲೂಕುಗಳು ಬಂದು ಈ ಕಾಂಪಿಟೇಷನಲ್ಲಿ ಎಲ್ಲ ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಬಂದು ಸಹಭಾಗಿ ಆಗಿದ್ದಾರೆ.
ಹಾಗೆ ಎಲ್ಲ ಗೆದ್ದಿಯ ಮಕ್ಕಳಿಗೆ ಡಿಸ್ಟ್ರಿಕ್ಟ್ ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟ ಇದುವರೆಗೆ ಒಯ್ದಿದ್ದೇವೆ ಮುಂದೆ ಒಯ್ತೇವೆ ಹಾಗೆ ಎಲ್ಲ ಮಕ್ಕಳು ಈ ಕಲೆಯನ್ನು ಬೆಳೆಸಬೇಕು ಆರೈಸಬೇಕು ಅಂತ ಕೇಳಿ ಎಲ್ಲರದ್ದು ಆಶೀರ್ವಾದ ಸಿಗಬೇಕು ಅಂತ ಕೇಳಿ ನಾವು ಆರಿಸ್ಕೋತೇವೆ ಧನ್ಯವಾದಗಳು ಈ ಸ್ಪರ್ಧೆಯಲ್ಲಿ ವಿವಿಧ ವಯೋಮಿತಿಯ ಬಾಲಕ ಬಾಲಕಿಯರ ಚಾಂಪಿಯನ್ಶಿಪ್ ನಡೆಸಲಾಯಿತು ಸ್ಪರ್ಧೆ ವೇಳೆ ಮಕ್ಕಳ ಕರಾಟೆ ಹಾಗೂ ಕರಾಟೆ ಬಾಕ್ಸಿಂಗ್ ಕೌಶಲ್ಯ ನೋಡಲು ಪಾಲಕರು ಉತ್ಸಾಹದಿಂದ ಆಗಮಿಸಿದರು ವಿಜೇತರಾದ ಸ್ಪರ್ಧಿಗಳಿಗೆ ಮೆಡಲ್ ಹಾಗೂ ಟ್ರಾಫಿ ನೀಡಿ ಸನ್ಮಾನಿಸಲಾಯಿತು ಮಹದೇವ್ ಪವಾರ್ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ ಇದೀಗ ಪುಟ್ಟದೊಂದು ವಿರಾಮ BS Chennabasappa and Sons, the textile mall. Grand opening on 26th June at Tilakwadi, Belagavi. अरे बाप रे पहा तर किती ही गर्दी पोतदार ज्वेलर्स से पण कमाल आहे ना का असू नये 122 वर्षांपासून ग्राहकांना खरे सोने चांगली वागणूक व प्रामाणिक सेवा जी मिळत आली आहे म्हणूनच इंडियन ट्रेड बोर्डने सुवर्ण पदकाने सन्मानित केले आहे असा कोणताही दागिना नाही जो इथे बनविला जात नाही अशी कुठलीही मूर्ती नाही जी इथे बनविली जात नाही हिरा पन्ना माणिक असो वा मोती येथे सर्व काही मिळते अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो येथे काही स्कीम नाही डिस्काउंट नाही आणि बहुमानही नाही सरळ सुरळीत व्यवहारच यांची ओळख आहे या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत यांचा विश्वास हाच यांची खरी ओळख आहे हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स बेळगाव विरामद बळिक स्वागत ಸರ್ವ ಲೋಕಸೇವಾ ಫೌಂಡೇಶನ್ ವತಿಯಿಂದ ನಗರದ ಸಿದ್ಧಿವಿನಾಯಕ ಮಂದಿರ ವಡಗಾವ್ ಎರಡು ರಸ್ತೆಯಲ್ಲಿನ ಭಗ್ನಗೊಂಡ ಹಳೆಯ ದೇವರ ಫೋಟೋಗಳನ್ನು ಸಂಗ್ರಹಿಸಲಾಯಿತು ಭಾನುವಾರ ಬೆಳಗಾವಿಯ ಸಿದ್ಧಿವಿನಾಯಕ ಮಂದಿರ ವಡಗಾವ್ ಯಳೂರು ರಸ್ತೆಯಲ್ಲಿ ಸರ್ವ ಲೋಕಸೇವಾ ಫೌಂಡೇಶನ್ ವತಿಯಿಂದ ವೀರೇಶ್ ಬಸಯ್ಯ ಹಿರೇಮಠ ಅವರ ಮಾರ್ಗದರ್ಶನದಲ್ಲಿ ಹಳೆಯದಾದ ದೇವರ ಫೋಟೋಗಳನ್ನು ಸಂಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ವಡಗಾವ್ ಯಳೂರು ಕ್ಷೇತ್ರದ ಮಾಜಿ ನಿವೃತ್ತ ಸರ್ಕಾರಿ ಅಧಿಕಾರಿಗಳು ನಿವೃತ್ತ ಶಿಕ್ಷಕರು ಗಣ್ಯ ನಾಗರಿಕರು ಪ್ರಾಧ್ಯಾಪಕರು ಸೇರಿದಂತೆ 50ಕ್ಕೂ ಹೆಚ್ಚು ನಾಗರಿಕರು ಉಪಸ್ಥಿತರಿದ್ದರು ಗೌರವಾನ್ವಿತ ಅಧಿಕಾರಿಗಳು ಮತ್ತು ಶಿಕ್ಷಕರು ವೀರೇಶ್ ಹಿರೇಮಠ ಅವರ ಕಾರ್ಯವನ್ನು ಶ್ಲಾಘಿಸಿದರು ಅಲ್ಲದೆ ಸರ್ವ ಲೋಕಸೇವಾ ಫೌಂಡೇಶನ್ ವತಿಯಿಂದ ಉತ್ತಮ ಸಾಮಾಜಿಕ ಆಸ್ತಿಯನ್ನು ಸಂರಕ್ಷಿಸಲಾಗುತ್ತಿದ್ದು ಯಾವುದೇ ಶುಲ್ಕವಿಲ್ಲದೆ ಒಡೆದ ಹಳೆಯದಾದ ದೇವರ ಫೋಟೋಗಳನ್ನು ಸಂಗ್ರಹಿಸುವ ಕಾರ್ಯ ನಿಸ್ವಾರ್ಥ ಮನೋಭಾವದಿಂದ ನಡೆಯುತ್ತಿದ್ದು ಸಮಾಜಕ್ಕೆ ಅತ್ಯಂತ ಮಾದರಿಯಾಗಿದೆ ಎಂದರು ಈ ವೇಳೆ ಸಂಗ್ರಹಿಸಲಾದ ಫೋಟೋಗಳನ್ನು ಯಥಾವತ್ತಾಗಿ ವಿಧಿ ಪ್ರಕಾರ ವಿಸರ್ಜಿಸಲಾಗುವುದಾಗಿ ಫೌಂಡೇಶನ್ ಅಧ್ಯಕ್ಷ ವೀರೇಶ್ ಹಿರೇಮಠ ತಿಳಿಸಿದರು ಈ ವೇಳೆ ಮಾತನಾಡಿದ ವೀರೇಶ್ ಬಸಯ್ಯ ಹಿರೇಮಠ ಇನ್ನು ಇಂತಹ ಒಡೆದ ಹಳೆಯದಾದ ದೇವರ ಫೋಟೋಗಳು ಕ್ಷೇತ್ರದ ನಾಗರಿಕರಲ್ಲಿದ್ದಾಗ ಲೋಕಸೇವಾ ಫೌಂಡೇಶನ್ನ ಸಂಪರ್ಕಿಸುವಂತೆ ಕೋರಿದರು ಈ ವೇಳೆ ತುಕಾರಾಂ ವಡಗಾಂವ್ಕರ್ ಸಂಜಯ್ ಪಾಟೀಲ್ ಉತ್ತಮ್ ಶಿಂದೆ ಸದಾನಂದ್ ದೊಂಗ್ಡಿ ಶಂಕರ್ ಮುಚಂಡಿ ಚಂದ್ರಕಾಂತ್ ದುಂಡಂ ಪ್ರಕಾಶ್ ನಂದಿಹಳ್ಳಿ ಗೋಪಾಲ್ ದಾಮನೇಕರ್ ಬಾಲು ಕಣ್ವರ್ಕರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಮಹದೇವ್ ಪವಾರ್ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ ಪ್ರಧಾನಿ ಮೋದಿಯವರ ಜನ್ಮದಿನದ ನಿಮಿತ್ತ ಖಾನಾಪುರದ ಕುಂದುಕೊರತೆ ನಿವಾರಣಾ ಕೇಂದ್ರದ ಕಾರ್ಯಕರ್ತರು ಹಾಗೂ ಬಿಜೆಪಿ ಮಹಿಳಾ ಮೋರ್ಚಾ ಗ್ರಾಮೀಣ ಉಪಾಧ್ಯಕ್ಷೆ ಡಾ ಸೋನಾಲಿ ಸರ್ನೋಬತ್ ಅವರಿಂದ ಸಸಿ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ 72ನೇ ಜನ್ಮದಿನದ ನಿಮಿತ್ತ ಖಾನಾಪುರದಲ್ಲಿ ಬಿಜೆಪಿ ಕುಂದುಕೊರತೆ ನಿವಾರಣಾ ಕೇಂದ್ರದ ಕಾರ್ಯಕರ್ತರು ಡಾ ಸೋನಾಲಿ ಸರ್ನೋಬತ್ ಅವರ ನೇತೃತ್ವದಲ್ಲಿ ಹಣ್ಣು ಮತ್ತು ಹೂವಿನ ಗಿಡಗಳನ್ನು ನೆಡುವ ಮೂಲಕ ವಿಶೇಷವಾಗಿ ಪ್ರಧಾನಿಯವರಿಗೆ ಶುಭಾಶಯ ಸಲ್ಲಿಸಿದ್ದಾರೆ ಈ ವೇಳೆ ಮೋದಿಜಿಯವರು ಮಾಡಿದ ಯೋಜನೆಗಳು ಮತ್ತು ಹಲವಾರು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಬಿಜೆಪಿ ಮಹಿಳಾ ಮೋರ್ಚಾ ಗ್ರಾಮೀಣ ಉಪಾಧ್ಯಕ್ಷೆ ಸೋನಾಲಿ ಸರ್ನೋಬತ್ ವಿವರಿಸಿದರು आमचे जे सन्माननीय पंतप्रधान आहेत त्यांचा आज 72वा वाढदिवस आहे आणि मोदी साहेब आपला स्वतःचा वाढदिवस तर साजरा करतच नाहीत अगदी सणसुद्धा ते आपल्या आर्मीच्या लोकांच्याबरोबर साजरा करतात पण आम्हाला अभिमान म्हणून आम्ही आमच्या पंतप्रधानांचा वाढदिवस आज
झाड लावून साजरा केलेला आहे, वृक्षारोपण करून साजरा केलेला आहे, वनमहोत्सव केलेला आहे. आणि या आत्ताच्या दिवशी आज आमच्या बीजेपी खानापूर तक्रार निवारण केंद्राच्या तर्फे आमच्या सर्व कार्यकर्त्यांच्या सोबत हा वाढदिवस असा आचरणात आणताना मला खूप आनंद होत आहे. नम प्रधानी नरेंद्र मोदीजी अवरिगे हुट्टू हब्बद हार्दिक शुभाशयकडो. किल्ला वळे आगली इथं खानापूरमध्ये जसा भारतामध्ये विकास होत आहे तसा खानापुरातही व्हावा. जशी आमची काशी आणि अयोध्या झाली तशी आमच्या खानापुरातली सगळी दैवतं सुद्धा पुन्हा उभारून यावी, पुन्हा त्यांना गतवैभव प्राप्त व्हावं अशी आज मी देवाचरणी प्रार्थना करते. धन्यवाद. ಭಾರತ ಮಾತೆ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಬಸವರಾಜ ಕಡೆಮನಿ, ಬಾಳೇಶ್ ಚವಣ್ಣವರ್, ಪರಶುರಾಮ್ ಕೋಲ್ಕಾರ್, ಕುಶು ಅಂಬೋಜಿ, ಕಲ್ಲಪ್ಪ ಕಂಗ್ರಾಳ್ಕರ್, ವೈಷ್ಣವಿ ಭೋಸ್ಲೆ, ದೀಪಕ್ ಚೌಗುಲೆ, ಶಶಿಕಾಂತ್ ನಾಯಕ್, ನಾಗೇಶ್ ರಾಮ್ಜಿ, ವಿನಾಯಕ್ ನಾಯಕ್, ವಿನೋದ್ ಪಾವ್ಲೆ, ಅಕ್ಷಯ್ ಕುಸ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಹುಕ್ಕೇರಿ ತಾಲೂಕಿನ ಎಂಕನ್ಮರಡಿಯಲ್ಲಿ ಐಟಿಐನಲ್ಲಿ ತರಬೇತಿ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವ ಸಮಾರಂಭ ನೆರವೇರಿತು. ಹುಕ್ಕೇರಿ ತಾಲೂಕಿನ ಎಂಕನ್ಮರಡಿ ಗ್ರಾಮದಲ್ಲಿರುವ ಕರ್ನಾಟಕ ಸರ್ಕಾರದ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಪ್ರಾಚಾರ್ಯರ ಕಚೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಶನಿವಾರದಂದು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಘಟಿಕೋತ್ಸವ ಕಾರ್ಯಕ್ರಮ ಜರುಗಿತು. ಎಂಕನ್ಮರಡಿ ಶಾಸಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿಯವರ ಆಪ್ತ ಸಹಾಯಕರಾದ ನಾಗರಾಜ್ ದುಂದೂರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ನಾಯಕ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಮಯದಲ್ಲಿ ಅತ್ಯುತ್ತಮ ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅಂಕ ಪ್ರಮಾಣ ಪತ್ರ ವಿತರಣೆ ಮಾಡಿದರು. ಈ ಸಮಯದಲ್ಲಿ ಪ್ರಾಚಾರ್ಯರಾದ ನಾಗಪ್ಪ ದಾಸ್ತಿಕೋಪ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಮಯದಲ್ಲಿ ಶಿಕ್ಷಕರಾದ ಸಿದ್ದಪ್ಪ, ರಾಮಗೋನ್ಹಟ್ಟಿ, ಶೀತಲ್ ವಡ್ರಾಳಿ, ಲಕ್ಷ್ಮೀ ವಡ್ರಾಳಿ, ರಾಮ್ ಕೋಲ್ಕಾರ್, ಪ್ರಥಮ ದರ್ಜೆ ಸಹಾಯಕರು ಹಾಗೂ ಬಿಬಿ ಹಿರೇಮಠ್ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಲ್ಲಪ್ಪ ಪಾಮ್ನಾಯ್ಕ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಎಂಕನ್ಮರಡಿ. ಇದೀಗ ಪುಟ್ಟದೊಂದು ವಿರಾಮ. ಹೋಟೆಲ್ ಆದರ್ಶ್ ಪ್ಯಾಲೇಸ್ ಲಜೀಜ್ ಖಾನೆಕ್ಕೆ ಸಾಥ್ ಯಹಾ ಹೈ ಬೆಹತರೀನ್ ರೂಮ್ಸ್ ರಹನೆಕ್ಕೆ ಲಿಯೆ ಸ್ಟ್ಯಾಂಡರ್ಡ್ ರೂಮ್ಸ್ ಔರ್ ಸೂಟ್ ರೂಮ್ಸ್ ಸಾಥ್ ಹೀ ಸಾಥ್ ಮೌಜೂದ್ ಹೈ ಕೈ ಸಾರಿ ಕ್ವಾಲಿಟಿಯೋ ಸೇ ಭರ್ಪೂರ್ ಸ್ಟ್ಯಾಂಡರ್ಡ್ ಡಿಲಕ್ಸ್ ರೂಮ್ಸ್ ಔರ್ ಡಿಲಕ್ಸ್ ಸೂಟ್ ರೂಮ್ಸ್ लग्जरियस लाइफ का अनुभव लेना है तो एक बार अवश्य भेंट दें. शादी और इतर प्रोग्राम्स के लिए प्लैटिनम हॉल और मिलेनियम हॉल. होटल आदर्श पैलेस, लिंगराज कॉलेज के पास, कॉलेज रोड, बेलगाव. ಸ್ವಾಗತ. ಕಾಗವಾಡ ತಾಲೂಕಿನ ಕಾತ್ರಾಳ್ ಗ್ರಾಮದಲ್ಲಿ ಅಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ಹಿನ್ನೆಲೆ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಅವರು ಗ್ರಾಮದಲ್ಲಿ ಖುದ್ದಾಗಿ ಗಲ್ಲಿ ಗಲ್ಲಿ ಸಂಚರಿಸಿ ಜನರ ಸಮಸ್ಯೆ ಆಲಿಸಿದರು.
ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲೊಂದಾದ ಕಂದಾಯ ಇಲಾಖೆಯ ಅಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಮುಂದುವರೆದ ಭಾಗವಾಗಿ ತಾಲೂಕಾಡಳಿತ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಹಯೋಗದೊಂದಿಗೆ ಪ್ರತಿ ಮೂರನೇ ಶನಿವಾರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ, ಶನಿವಾರದಂದು ಕಾಗವಾಡ ತಾಲೂಕಿನ ಮೊಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾತ್ರಾಳದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಜರುಗಿತು. ದೀಪ ಬೆಳಗಿಸುವ ಮೂಲಕ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಚಾಲನೆ ನೀಡಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲ ಅಧಿಕಾರಿಗಳು ಒಂದೆಡೆ ಸೇರಿ ಗ್ರಾಮದ ಜನರು ಹಾಗೂ ಇಲ್ಲಿನ ಸಾರ್ವಜನಿಕ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸುವ ಮತ್ತು ವೈಯಕ್ತಿಕವಾಗಿ ಜನರ ಸಮಸ್ಯೆಗಳನ್ನು ಆಲಿಸಲು ಅಧಿಕಾರಿಗಳ ನಡೆ ಹಳ್ಳಿಯ ಕಡೆ ಸರ್ಕಾರ ಹಮ್ಮಿಕೊಂಡಿದ್ದು, ಇದನ್ನು ಕಾತ್ರಾಳ ಗ್ರಾಮಸ್ಥರು ಸದುಪಯೋಗ ಪಡೆದುಕೊಂಡು ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಸಲಹೆ ನೀಡಿದರು. ಸುಮಾರು ಕಾಗವಾಡ ತಾಲೂಕಿನಿಂದ 30-32 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಈ ಒಂದು ಪುಟ್ಟ ಗ್ರಾಮ ಕಾತ್ರಾಳ ಗ್ರಾಮ. ಈ ಕಾತ್ರಾಳ ಗ್ರಾಮವನ್ನು ನಾವು ಆಯ್ಕೆ ಮಾಡಿಕೊಂಡು ಇವತ್ತು ಗ್ರಾಮದಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ನಿವಾರಿಸಲಿಕ್ಕೆ ಇಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನಾನು ನಿಮ್ಮ ಗ್ರಾಮಕ್ಕೆ ಕರೆದುಕೊಂಡು ಬಂದು ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಸಾಧ್ಯವಾದ ಮಟ್ಟಿಗೆ ಇಲ್ಲೇ ಪರಿಹರಿಸುವಂಥ ಕಾರ್ಯಕ್ರಮ, ಜೊತೆಗೆ ಕ್ಲಿಷ್ಟಕರವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಅದನ್ನು ಕೆಲವೇ ದಿನಗಳಲ್ಲಿ ಅದನ್ನು ಮಾಡಿಕೊಡುವಂಥ ವ್ಯವಸ್ಥೆ. ತಾವೆಲ್ಲರೂ ಕೂಡ ತಾಲೂಕಾ ಮಟ್ಟಕ್ಕೆ ಬರಬಾರದು ಅನ್ನುವಂಥ ಉದ್ದೇಶಕ್ಕಾಗಿ ನಾವೆಲ್ಲರೂ ಕೂಡ ನಿಮ್ಮ ಗ್ರಾಮಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ. ಕಾತ್ರಾಳ ಗ್ರಾಮದಲ್ಲಿ ನಾನು ಬೆಳಗ್ಗೆ ಬಂದು ಇಲ್ಲಿ ನಾವು ಅಧಿಕಾರಿಗಳನ್ನು ಮತ್ತು ನಮ್ಮ ಎಲ್ಲ ಚುನಾಯಿತ ಪ್ರತಿಗಳನ್ನು ತಗೊಂಡು ಗ್ರಾಮದಲ್ಲಿ ನಾವು ತಿರುಗಾಡಿದಾಗ ಕೆಲವೊಂದು ಸಮಸ್ಯೆಗಳು ಕಂಡು ಬಂತು. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ 2-3 ಗ್ರಾಮಗಳಿಗೆ ಅವಶ್ಯಕವಾಗಿರ್ತಕ್ಕಂಥ ಕೆಲವೊಂದು ಇದರಲ್ಲಿ ನಾನು ನೋಡಿದಾಗ ಇಲ್ಲಿ ಗ್ರಾಮದಲ್ಲಿ ಸಾಕಷ್ಟು ರಸ್ತೆಗಳನ್ನು ಇದನ್ನು ಗ್ರಾಮದಲ್ಲಿ ಮಾಡಿದರೂ ಕೂಡ ಗ್ರಾಮಗಳಲ್ಲಿ ಬಂದ್ಕೊಂಡಿರ್ತಕ್ಕಂಥ ಗ್ರಾಮಗಳಿಗೆ ಹೋಗುವಂಥ ರಸ್ತೆ ಇರ್ಬೋದು, ಒಳಗಡೆ ಇರತಕ್ಕಂಥ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂಥ ಗಟ್ರಸ್ ಇರ್ಬೋದು, ಅಥವಾ ನಾನು ಕೆಲವು ಮಂದಿ ಅಜ್ಜಿಯವ್ರ ಜೊತೆ ಮಾತಾಡಿದಾಗ ಅಲ್ಲಿ ಪೆನ್ಷನ್ದಲ್ಲಿ ಸ್ವಲ್ಪ ಸಮಸ್ಯೆ ಇರೋದನ್ನು ಕೂಡ ನಾನು ತಿಳ್ಕೊಂಡಿದ್ದೀನಿ. ಅದರ ಜೊತೆ ಜೊತೆಗೆ ಕಾತ್ರಾಳ ಗ್ರಾಮ ಸಂಪೂರ್ಣ ಮುಳುಗಡೆ ಗ್ರಾಮ ಇರೋದ್ರ. ಈ ವೇಳೆ ಅಧಿಕಾರಿಗಳೊಂದಿಗೆ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಗ್ರಾಮದ ಗಲ್ಲಿಗಳಲ್ಲಿ ಸಂಚರಿಸಿ ಸಾರ್ವಜನಿಕ ಸ್ಮಶಾನ, ಕುಡಿಯುವ ನೀರು, ಚರಂಡಿ, ರಸ್ತೆಗಳ ಬಗ್ಗೆ ಜನರ ಸಮಸ್ಯೆಗಳನ್ನು ಆಲಿಸಿ ಅದನ್ನು ಪರಿಹರಿಸುವ ಭರವಸೆ ನೀಡಿದರು. ನಂತರ ಗ್ರಾಮದ ವೃದ್ಧರ ಸಮಸ್ಯೆ ಆಲಿಸಿದ ಅವರು, ಪಿಂಚಣಿಯಲ್ಲಿ ಆಗುತ್ತಿರುವ ಸಮಸ್ಯೆಯನ್ನು 8 ದಿನಗಳಲ್ಲಿ ಪರಿಹರಿಸಲಾಗುವುದಾಗಿ ತಿಳಿಸಿದರು. ಈ ಸಮಯದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಜನರ ಅಹವಾಲುಗಳನ್ನು ಸ್ವೀಕರಿಸಿ ಸಾಧ್ಯವಾದ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸುವ ಕಾರ್ಯ ಮಾಡಿದರು. ನಂತರ ವೇದಿಕೆಯಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೂತಾಳಿ ಥರ್ತರೆ, ಅಧಿಕಾರಿಗಳಾದ ಎಂಆರ್ ಮುಂಜೆ, ಪ್ರವೀಣ್ ಹುಣ್ಸಿಕಟ್ಟಿ, ಸಂಜಯ್ ಕುಮಾರ್ ಸದಲ್ಗೆ, ಆರ್ಪಿ ಅವತಾಡೆ, ಅಮರ್ ಮೈತ್ರಿ, ವಿಜಯ್ ಮಹಾಂತೇಶ್ ಸವದಿ, ಅಶೋಕ್ ಸತ್ತಿಗೌಡರ್, ಕಂದಾಯ ನಿರೀಕ್ಷಕ ಎಸ್ಬಿ ಮುಲ್ಲಾ ಸೇರಿದಂತೆ ಆರೋಗ್ಯ, ತೋಟಗಾರಿಕೆ, ಸಮಾಜ ಕಲ್ಯಾಣ ಅಧಿಕಾರಿಗಳು, ಸಣ್ಣ ನೀರಾವರಿ ಇಲಾಖೆ, ಸಾರಿಗೆ ಹೀಗೆ ಹಲವು ಇಲಾಖೆ ಅಧಿಕಾರಿಗಳು ಸಮಸ್ಯೆ ಆಲಿಸಿದರು. ಈ ವೇಳೆ ಗ್ರಾಮ ಪಂಚಾಯತ್ನ ಸದಸ್ಯರಾದ ಬಸವರಾಜ್ ಮುದ್ವಿ, ಸಂಜಯ್ ಮುದ್ವಿ, ಮುಖಂಡರಾದ ಸಂಗಪ್ಪ ಮಾದರ್, ಶಿವರಾಜ್ ನಾಯಕ್, ರಾಮ ಎಂಡೋಲಿ, ಬಾಳಾಸಾಬ್ ವಗರೆ, ರವೀಂದ್ರ ಕಾಂಬಳೆ, ಪ್ರಕಾಶ್ ವಗರೆ, ಗ್ರಾಮ ಲೆಕ್ಕಾಧಿಕಾರಿ ಪ್ರಕಾಶ್ ಪುಟಾನಿ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿಜಯ ಮಹಾಂತೇಶ್ ಅರ್ಕೇರಿ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಕಾಗವಾಡ. ತಾಳಿಕೋಟೆ ತಾಲೂಕಿನ ಬಂಟನೂರು ಗ್ರಾಮದಲ್ಲಿ ಪ್ರಧಾನಿ ಮೋದಿಯವರ ಜನ್ಮದಿನದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಬಂಡನೂರು ಗ್ರಾಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ 72ನೇ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಯಿತು. ಶಿಬಿರವನ್ನು ಉದ್ಘಾಟಿಸಿದ ಶಾಸಕ ಸೋಮನ್ಗೌಡ ಅವರು, ಮೋದಿಯವರ ದೇಶ ಕಂಡ ಅಪ್ರತಿಮ ನಾಯಕ, ಭಾರತ ಅವರ ನಾಯಕತ್ವದಲ್ಲಿ ಜಗತ್ತಿನ ಒಂದು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂದರು. ಎಷ್ಟು ಅವಶ್ಯಕತೆ ಆ ರಕ್ತ ತೋರಿ ಉಳ್ಕೊಳ್ಳೋರ ಹೆಸರುಗಳೆಲ್ಲ ಇದರ ಡೈರೆಕ್ಟ್ ಎಲ್ಲ ನೋಟ್ ಮಾಡ್ಕೊಂಡು ಅವ್ರ ಫೋನ್ ನಂಬರ್ ಇಟ್ಕೊರಿ, ಅವಶ್ಯ ಇದ್ದಾಗ ಅವ್ರನ್ನ ಕರೆಸ್ಕೇಳಿ, ಯುವ ಮೋರ್ಚಾ ಕಡೆಯಿಂದ ರಕ್ತ ಕೊಡುವಂಥ ವಿಚಾರ ಆಗ್ಬೇಕಂತ ಕೇಳಿ ನಮ್ಮ ಮೋದಿಯವ್ರು ಕರೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕೆಲ ಕೆಲಸ ಮಾಡಿದ್ರೆ
ಪೂರ್ವಭಾವಿ ಬರುತ್ತಿನ ಮುಂಚೆ ನಾನು ಇಲ್ಲಿ ಬಂಟಲು ಬರುತ್ತಿನ ಮುಂಚೆ ಇನ್ನೊಂದು ಯುವ ಮೋರ್ಚಾ ವತಿಯಿಂದ ಕೂಡ ನಾವು ಕರ್ಮಂಡ ಗ್ರಾಮದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಈಗ ಅಂಗವಾಗಿ ಮೋದಿಯವರು ಬರ್ತ್ಡೇ ನೆನಪಿನ ಅಲ್ಲಿ ಕೂಡ ಅವರು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದರು ಅದನ್ನು ಕೂಡ ಉದ್ಘಾಟನೆ ಮಾಡಿ ಬಂದದಾಗಿದೆ ಅದರ ಜೊತೆಯಲ್ಲಿ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾದಂಥ ವಾಜಪೇಯಿ ಕಣ್ಣದ ಕನಸಿತ್ತು ಒಳ್ಳೆ ರಸ್ತೆಗಳಾಗಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿಯವರ ಜನದಿಂದ ನಾವು ಕೂಡ ಇವತ್ತು ಭೂಜಾಳ ಪೀಡಾಪುರ ಹೈವೇ ಅದು ಅದು ಕೂಡ 5 ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡಿ ಬಂದಿದ್ವಿ ಅದ್ರ ಜೊತೆ ಒಳ್ಳೆ ರಸ್ತೆ ಆಗಬೇಕಾದ್ರೆ ಬಂಟೋರಿಂದ ಪೀಡಾಪುರ ಕಾಸರಗೋಡು ಕೂಡ ಇಲ್ಲಿ 4 ಕೋಟಿ ರೂಪಾಯಿ ರಸ್ತೆ ಕೂಡ ಮಾಡಿದಾಗಿದೆ ಇವತ್ತು ಕೂಡ ಈ ಥರ ಭೂಮಿ ಪೂಜೆ ಮಾಡಿದೆ ಈ ರಸ್ತೆ ಪುನಃ ಕಾಯಿಕೋಟೆ ಇಟ್ಕೊಂಡು ಪುನಃ ಪೀರಾಪುರ ತಲಾಗ ಬೈತಿರ್ಬೇಕು ಭಾಳ ಹಾಳಾಗಿದೆ ದಿನಾಂಕ ಕಾಯಿಕೋಟೆಯಿಂದ ಬರೋದಿದ್ರು ಪೀರಾಪುರ ಸೈಡ್ ಬರೋದಿರ್ಬೋದು ಆ ರಸ್ತೆ ಪುನಃ ಪೂರ್ವಾಗಿನ 200 ಟೆಂಡರ್ ಈ ಕೆಲಸ ಪ್ರಾರಂಭ ಆಗಿರೋಟಿಗೆ ಮುಗಿಯೋಟಿಗೆ ಹಾಕೊಳ್ಳಿ ಪೂಜೆ ಮಾಡ್ತೇವೆ ಕಾಯಿಕೋಟೆಯಿಂದ ಪೀರಾಪುರ ಮುಸ್ಲಿಂ ಕೆಲಸ ಮಾಡಿದ್ರೆ ಈ ಸಂದರ್ಭ ಹೇಳಿಕೆ ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆರ್ಎಸ್ ಪಾಟೀಲ್, ಉಪಾಧ್ಯಕ್ಷ ಪ್ರಭುಗೌಡ ಅಸ್ಕಿ, ಸಂಗನಗೌಡ ಹೆಗರೆಡ್ಡಿ, ಪ್ರಶಾಂತ ಹಾವರ್ಗಿ, ಮುತ್ತುಗೌಡ ಮಾಳಿ, ಎಚ್ಎಸ್ ಡವಳಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸುನೀಲ್ ಅಂಬಿಗೇರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ತಾಳಿಕೋಟಿ. ಹುಕ್ಕೇರಿಯ ಸ್ವಾಮಿ ವಿವೇಕಾನಂದ ಸಿಬಿಎಸ್ಇ ಶಾಲೆಯಲ್ಲಿ ವಿನೂತನವಾಗಿ ವ್ಯಾಪಾರಿಗಳಾಗಿ ವಿದ್ಯಾರ್ಥಿಗಳು ಎಂಬ ಶೀರ್ಷಿಕೆಯ ಅಡಿ ಶಾಲೆಯಲ್ಲಿ ಒಂದು ದಿನದ ಸಂತೆ ನಡೆಸಲಾಯಿತು. ಹುಕ್ಕೇರಿ ಪ್ರತಿಸಲ ಮಕ್ಕಳಿಗಾಗಿ ವಿಶಿಷ್ಟ ಹಾಗೂ ನೂತನ ಕಾರ್ಯಕ್ರಮ ಮಾಡುತ್ತಾ ಬಂದಿರುವ ಸ್ವಾಮಿ ವಿವೇಕಾನಂದ ಸಿಬಿಎಸ್ಇ ಶಾಲೆ ಈ ಸಲ ನೂತನವಾಗಿ ವ್ಯಾಪಾರಿಗಳಾಗಿ ವಿದ್ಯಾರ್ಥಿಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಶಾಲೆಯಲ್ಲಿ ಒಂದು ದಿನ ಸಂತೆ ನಡೆಸಿದರು. ಹುಕ್ಕೇರಿ ಹೊರವಲಯದ ಸ್ವಾಮಿ ವಿವೇಕಾನಂದ ಸಿಬಿಎಸ್ಇ ಶಾಲೆಯಲ್ಲಿ 4ನೇ ತರಗತಿಯಿಂದ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಒಂದು ದಿನ ಸಂತೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಪಾಟೀಲ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ವಿದ್ಯಾರ್ಥಿಗಳು ವಿವಿಧ ವ್ಯಾಪಾರಿಗಳ ವೇಷದಲ್ಲಿ ವಿವಿಧ ತರಹದ ತರಕಾರಿಗಳು, ಸ್ಟೇಷನರಿ ಸಾಮಗ್ರಿಗಳು, ಪಾನಿಪುರಿ, ಭೇಲ್ ಬಜಿ, ಮಸಾಲಾ ಶೇಂಗಾ, ಮೆಕ್ಕೆಜೋಳ ತೆನೆ, ಸ್ಯಾಂಡ್ವಿಚ್, ಸಮೋಸಾ ಸೇರಿದಂತಹ ಅನೇಕ ತರಹದ ತಿಂಡಿ ತಿನಿಸುಗಳನ್ನು ಸಂತಸದಿಂದ ಮಾರುತ್ತಿದ್ದರು. ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳು, ಉಳಿದ ಎಲ್ಲ ತರಗತಿಯ ವಿದ್ಯಾರ್ಥಿಗಳು ಮತ್ತು ಪಾಲಕರು ಸೇರಿ ಸಂತೆಯಲ್ಲಿ ತರಕಾರಿಗಳನ್ನು, ತಿಂಡಿ ತಿನಿಸುಗಳ ಖರೀದಿಯನ್ನು ಜೋರಾಗಿ ನಡೆಸಿದರು. ವಿದ್ಯಾರ್ಥಿಗಳು 4-5 ಸಾವಿರ ರೂಪಾಯಿಗಳ ಸಾಮಗ್ರಿಗಳನ್ನು ವ್ಯಾಪಾರ ಮಾಡಿ 1,000ಕ್ಕೂ ಅಧಿಕ ಲಾಭ ಗಳಿಸಿ ಸಂತಸ ವ್ಯಕ್ತಪಡಿಸಿದರು. ಇದು ಮಕ್ಕಳಲ್ಲಿ ವ್ಯಾಪಾರ ವಹಿವಾಟುಗಳ ಬಗ್ಗೆ ಜ್ಞಾನವನ್ನು ವೃದ್ಧಿಸುವ ಕಾರ್ಯಕ್ರಮವಾಗಿತ್ತು. ನಂತರ ಸ್ವಾಮಿ ವಿವೇಕಾನಂದ ಶಾಲೆಯ ಅಧ್ಯಕ್ಷರಾದ ಅಶೋಕ್ ಪಾಟೀಲ್ ಮಾತನಾಡಿ, ಈ ಶಾಲೆಯಲ್ಲಿ ಒಂದು ದಿನ ಸಂತೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹರ್ಷದಿಂದ ವ್ಯಾಪಾರ ನಡೆಸುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಪಾಲಕರು ಸಹ ಮಕ್ಕಳಿಗೆ ವಿವಿಧ ರೀತಿಯ ತರಕಾರಿ ಹಾಗೂ ತಿಂಡಿ ತಿನಿಸುಗಳನ್ನು ನೀಡಿ ವ್ಯಾಪಾರದ ಜ್ಞಾನ ಬೆಳೆಸಿಕೊಳ್ಳಲು ಪಾಲಕರು ಸಹಕಾರವು ತುಂಬ ಇದೆ. ಅಲ್ಲದೆ ಸಂತೆಯಲ್ಲಿ ಅಚ್ಚುಕಟ್ಟಾಗಿ ವ್ಯಾಪಾರ ನಡೆಸಿದ ಮಕ್ಕಳಿಗೆ ಮತ್ತು ಶಿಕ್ಷಕ ಹಾಗೂ ಪಾಲಕರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅತಿಥಿಗಳಾದ ಪ್ರಭಾಕರ್ ಹಂಚನಾಳ್, ಸುನೀಲ್ ಬೈರಣ್ಣವರ್, ಅಸ್ಪಾಕ್ ಕಾಜಿ, ಶ್ರೀಮತಿ ನಿರ್ಮಲಾ ಮಾದಿಗರ್ ಸೇರಿದಂತೆ ಸ್ವಾಮಿ ವಿವೇಕಾನಂದ ಶಾಲೆಯ ಪ್ರಾಂಶುಪಾಲರಾದ ಅನಿಲ್ ಪಾಟೀಲ್, ಕನ್ನಡ ಮಾಧ್ಯಮದ ಮುಖ್ಯೋಪಾಧ್ಯಾಯರಾದ ಸಂಜೋತ್ ಪಾಟೀಲ್, ಶಿಕ್ಷಕರಾದ ಮಾರುತಿ ಕೋಟೆ, ಲಲಿತಾ, ವನಿತಾ ಗಾಯಕ್ವಾಡ್, ಮಹಾಂತೇಶ್ ಮಾಳ್ಗಿ, ತೇಜಾ ಸವದಿ, ಶ್ರವಣ್ ಕಾಂಬ್ಳೆ, ಉಜ್ಮಾ ಮುಜಾವರ್, ಯಶೋದ್ ಅಂಕಲಿ, ನಾಗವೇಣಿ ಸುನಗಾರ್, ಭೀಮಪ್ಪ ಹನುಮನವರ್, ಲಕ್ಷ್ಮೀ ಪಾಟೀಲ್, ಶಿಲ್ಪಾ, ಅರ್ಚನಾ, ಕಾವೇರಿ, ಸುಶೀಲಾ, ಆಶಾ, ಎಲ್ಲ ಶಿಕ್ಷಕ ಹಾಗೂ ಸಿಬ್ಬಂದಿ ವರ್ಗದವರು, ಪಾಲಕರು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಸುರೇಶ್ ಕಿಲ್ಲದಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಹುಕ್ಕೇರಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ, ಯಡಿಯೂರಪ್ಪ ಹೇಳಿಕೆ. ಚುನಾವಣೆ ಬಂದಾಗ ಯಾರ ಬಣ್ಣ ಏನೆಂದು ಗೊತ್ತಾಗುತ್ತದೆ. ಈಗಲೇ ಹೇಳುವುದು ಬೇಡ ಎಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ. ಸಾಮ್ರಾ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಎಸ್ವೈ, ಡಿಸೆಂಬರ್ ಅಧಿವೇಶನದ ವೇಳೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ. ಉತ್ತರ ಮತ ಕ್ಷೇತ್ರದ ಶಾಸಕ ಅನಿಲ್ ಬೆಂಕೆ ಹೇಳಿಕೆ. ಶನಿವಾರ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಅಶೋಕ್ ಕುಮಾರ್ ಶೆಟ್ಟಿ ಜೊತೆ ಸಭೆ. ಪ್ರಗತಿಯಲ್ಲಿರುವ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟಿಸುವ ಮಾಹಿತಿ. ಬಡವರ ಹಿಂದುಳಿದವರ ಪ್ರಗತಿಗೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸದಾ ಸಿದ್ಧ. ಯುವ ನಾಯಕ ರಾಹುಲ್ ಜಾರಕಿಹೊಳಿ ಹೇಳಿಕೆ. ಬೆಳಗಾವಿ ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರಗಳಲ್ಲಿ ಸೌಂಡ್ ಸಿಸ್ಟಂ ವಿತರಣೆ. ಮಸೀದಿ, ಮಂದಿರ, ಚರ್ಚ್ ಸೇರಿ ವಿವಿಧೆಡೆ ಸಮುದಾಯ ಭವನಗಳಲ್ಲಿ ವಿತರಣೆ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್.